ಎಲ್ರಿಗೂ ನಮಸ್ಕಾರ. ಪರ್ಯಾಯ ಆಲ್ಟರ್ನೇಟಿವ್, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಪರ್ಯಾಯ ಮಾರ್ಗಗಳನ್ನ ಯಾವ್ದಾವುದೋ ರೂಪದಲ್ಲಿ ಹುಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಮೂರು ಪಾತ್ರಗಳು ಬರುತ್ತೆ. ಒಬ್ಬರಿಗೆ ಮಾತಾಡಕ್ ಬರಲ್ಲ, ಒಬ್ರಿಗೆ ಕಣ್ ಕಾಣಲ್ಲ, ಒಬ್ರಿಗೆ ಕಿವಿ ಕೇಳಲ್ಲ. ಬಟ್ ಇವ್ರ ಮೂರು ಜನ ಉದ್ದೇಶನೂ ಕೂಡ ವಿಭಿನ್ನವಾಗಿರುತ್ತೆ. ಸೊ ಅವರು ಜೀವನದಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ಸತತವಾಗಿ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಸೊ ಈ ಸ್ಟ್ರಗಲ್ ಮಾಡುವ ಮಧ್ಯ ನಡೆಯುವ ಎಲ್ಲ ಘಟನೆಗಳು, ಒಟ್ಟಾರೆ ಘಟನೆಗಳು, ಪರ್ಯಾಯ ಮಾರ್ಗಗಳು, ಅದು ಏನಾಗಿತ್ತು ಅನ್ನೋದೇ ಈ ಸಿನಿಮಾದ ಒಂದು ಕಥಾಂದರ. ಸಹಜವಾಗಿ ಸರಳವಾಗಿ ವಾಸ್ತವತೆಯನ್ನು ಇಟ್ಕೊಂಡು ಸಿನಿಮಾನ ನಾನು ಪ್ರೆಸೆಂಟ್ ಮಾಡೋಕೆ ಟ್ರೈ ಮಾಡಿದ್ವಿ. ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಸಿನಿಮಾನು ಭಾಳ ಚಲೋ ಮೂಡ್ ಬಂದಿದ್ರಿ. ಸೊ ನೀವೆಲ್ಲರೂ ಮೀಡಿಯಾದವರು ನಮಗೆಲ್ಲ ಹೆಲ್ಪ್ ಮಾಡಿ ಮ್ಯಾಕ್ಸಿಮಮ್ ಪ್ರಮೋಷನ್ ಮಾಡಿಕೊಡ್ರಿ. ನಮ್ಮ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ನೋಡುವಾಗ ಪ್ರತಿಯೊಬ್ಬರು ನಮಗೆ ನೀವು ಹೆಲ್ಪ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ, ಇವರು ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದರು. ಆಮೇಲೆ ರಮಾನಂದ ಮಿತ್ರ ಅವರು ಒಂದು ಸಾರಿ ಕೂತ್ಕೊಂಡು ಅದನ್ನು ವಿವರಿಸ್ತಿದ್ರು, ಅಡ್ಡಿ ಇಲ್ಲ ಅಂತ ಅನ್ನಿಸ್ತು. ಇಷ್ಟು ದಿವಸದವರೆಗೂ ನಮ್ಮ ಸಿನಿಮಾ ಪಯಣಕ್ಕಿಂತಲೂ ಒಂದು ವಿಭಿನ್ನವಾದ ಕಥಾವಸ್ತು ಅನ್ನಿಸ್ತು ನಮಗೆ, ಮಾಡೋಣ ಅಂತಂದ್ವಿ, ಮಾಡಿದ್ವಿ. ಇವರು ಹೇಳ್ದಂಗೆ ಕೊಟ್ಟ ಕೊನೆ ಹಳ್ಳಿ ಅದು. ಅಲ್ಲಿ ಮರಾಠಿನೂ ಕಮ್ಮಿ, ಕೊಂಕಣಿ ಮಾತಾಡೋದು ಜಾಸ್ತಿ, ಗೋವಾ ಬಾರ್ಡರ್ ಆಗ್ತದೆ, ಕನ್ನಡ ಮಾತಾಡೋರೇ ಇಲ್ಲ. ಅದರಲ್ಲಿ ಕರುಣ ರಸ ಇದೆ, ಕಾಮಿಡಿ ಇದೆ, ಹಾರರು ಇದೆ, ದಿ ಬೆಸ್ಟ್ ಮೆಸೇಜ್ ಇದೆ. ಭಾಳ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ನಮಗೆ ಬೇಕು. ಸಿನಿಮಾಗಳನ್ನು ಜನ ಥಿಯೇಟ್ರಿಗೆ ಬಂದು ನೋಡೋದಕ್ಕೆ ಕಮ್ಮಿ ಆಗ್ತಾ ಇರೋ ಸಂದರ್ಭದೊಳಗೆ ನೀವು ಮನಸ್ಸು ಮಾಡಿದರೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತ ನಾನು ಅನ್ಕೊತೀನಿ. ನೀವು ದಯವಿಟ್ಟು ಜನರನ್ನ ಥಿಯೇಟ್ರಿಗೆ ಕರೆಸ್ರಿ ಅಂತ ನಾನು ಚಿತ್ರತಂಡದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಿಮಗೆ ಎಲ್ರಿಗೂ ನಮಸ್ಕಾರ. ಪರ್ಯಾಯ ಈ ಚಿತ್ರದ ಸಂಗೀತ ನಿರ್ದೇಶನ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ನನಗೆ. ಹಾಗೆ ಅದ್ಭುತವಾಗಿ ಸಂಗೀತ ಕೂಡ ಮೂಡ್ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪರ್ಯಾಯ ಈ ಎಷ್ಟು ಸ್ಲೋ ಮೂಮೆಂಟಿಂದ ಸ್ಟಾರ್ಟ್ ಆಯಿತು ಅದು ರೀಚ್ ಆಗೋ ಲೆವೆಲ್ ಬೇರೆಯೇ ಇದೆ. ಆ್ಯಕ್ಚುಲಿ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಷ್ಟೊಂದು ಕ್ರಿಯೇಟಿವಿಟಿ ಆಗಿ ಫೈನಲಿ ಬಿಗಿನಿಂಗಲ್ಲಿ ಒಂದು ಏನೋ ಒಂದು ಮೂಮೆಂಟ್ ತೊಗೊಂಡೋದ್ರೂ ಆಮೇಲೆ ಒಂದು ಕ್ರಿಯೇಟಿವಿಟಿ ಅಷ್ಟೊಂದು ತೋರಿಸಿದ್ದಾರೆ ಡೈರೆಕ್ಟರ್ ರಮಾನಂದ್ ಮಿತ್ರವರು. ಬಿಗಿನಿಂಗು ಸಾಂಗ್ಸು ಆ್ಯಕ್ಚುಲಿ ಕಾನ್ಸೆಪ್ಟ್ ಇರಲಿಲ್ಲ. ಒಂದು ಸಾಂಗ್ ಏನೋ ಮಾಡಬೇಕು ಅಂತ ಇತ್ತು, ಒಂದು ಪ್ಯಾತ ಸಾಂಗ್. ಇವಾಗ ನಾವು ಅಮ್ಮ ಸಾಂಗ್ ಕೇಳಿದ್ವಲ್ಲ ಆ ಸಾಂಗು, ಬಟ್ ಅದು ಹೋಗ್ತಾ ಹೋಗ್ತಾ ಸಾಂಗ್ ಆದಮೇಲೆ ಇನ್ನೂ ಒಂದು ಸಾಂಗ್ ಬೇಕು ಅಂತ ಕಾನ್ಸೆಪ್ಟಿಗೆ ಏನು ಬೇಕು ಅದು ಬೇಕು ಅನ್ನಿಸ್ತು. ಬರ್ತಾ ಬರ್ತಾ ಒಟ್ಟು ನಾಲ್ಕು ಸಾಂಗು ಮಾಡಿದ್ವಿ, ನಾಲ್ಕು ಸಾಂಗ್ ಮಾಡಿದ್ವಿ. ಆ್ಯಕ್ಚುಲಿ ವಿಜಯಶನ್ ಬೇರೆ ಇರುತ್ತೆ, ಹೌದು. ಅದರಲ್ಲಿ ಇದು ಬಂದು ಜಸ್ಟ್ ಲಿರಿಕಲ್ ವಿಡಿಯೋ ಅಷ್ಟು ಮಾಡಿರೋದು, ಬಟ್ ವಿಜುಯಲೇಷನಲ್ಲಿ ಅಲ್ಲಿ ಸ್ವಲ್ಪ ತಾಯಿ ಸೆಂಟಿಮೆಂಟ್ ಅಂತ ಬಂದು ಬರುತ್ತೆ, ಅಲ್ಲಿ ಬಂದಾಗ ಇದಾಗುತ್ತೆ. ಆ್ಯಕ್ಚುಲಿ ಟೋಟಲಿ ಸಿನಿಮಾ ಪರ್ಯಾಯದಲ್ಲಿ ಜನ ತಿಳ್ಕೊಳ್ಳೋಂಥದ್ದು ಭಾರಿ ಇದೆ ವಿಷಯ. ಯಾಕಂದರೆ ಪರ್ಯಾಯ ಮಾರ್ಗ ಪ್ರತಿಯೊಬ್ಬರಿಗೂ ನನಗೆ ಅನಿಸ್ದಂಗೆ ಪರ್ಯಾಯ ಮಾರ್ಗ ಬೇಕೇ ಬೇಕು ಜೀವನದಲ್ಲಿ. ಒಂದೇ ಒಂದು ಲೈನಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಬಟ್ ಪರ್ಯಾಯ ಅಂತ ತೊಗೊಂಡಾಗ ಆ ಪರ್ಯಾಯ ಮಾರ್ಗ ಯಾವುದು ಅಲ್ಲಿ ನಾವು ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಸಪೋಸ್ ಅಪ್ಪಿತಪ್ಪಿ ನಾವೇನಾದರೂ ಬೇರೆ ಮಾರ್ಗ ಅಂದರೆ ಕೆಟ್ಟ ಮಾರ್ಗ ಅಲ್ಲಿ ಏನಾದ್ರು ಹಿಡಿದ್ರೆ ಅಲ್ಲಿ ಎಷ್ಟೊಂದು ಸಂಸಾರ ಸಂಬಂಧಗಳು ಹಾಳಾಗುತ್ತೆ, ಎಷ್ಟೊಂದು ವಿಷಯ ಅಲ್ಲಿ ಬರುತ್ತೆ ಜೀವನದಲ್ಲಿ, ಏನು ಬೇಕಾದ್ರೂ ಆಗ್ಬೋದು. ಆ ಥರ ಒಂದು ಮ್ಯಾಟರ್ ಇಟ್ಟಿದ್ದಾರೆ, ಅದನ್ನು ಸಿನಿಮಾದಲ್ಲೇ ನೋಡಬೇಕು. ಅಷ್ಟೊಂದು ಚೆನ್ನಾಗಿ ಮಾಡಿರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಡೈರೆಕ್ಟರ್ ಮಿತ್ರಾಸ್ ಅವರು ನಾನೇನೋ ಒಂದು ಸ್ವಲ್ಪ ಡಲ್ ಆದಾಗ ನನಗೊಂದು ಬೂಸ್ಟ್ ಮಾಡ್ತಿದ್ರು, ಹಂಗಲ್ಲ ಕನ್ನೋದಟ್ಟ ಹಿಂಗೆ ಮಾಡು ಅಂತ. ಅವರು ನನ್ನ ತಿದ್ದಿ ತಿದ್ದಿ ಈ ಪಾತ್ರಕ್ಕೆ ಒಂದು ಜೀವ ತುಂಬಲಿಕ್ಕೆ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಥಿಯೇಟ್ರದಲ್ಲಿ ನೀವೆಲ್ಲ ಪ್ರೇಕ್ಷಕರ ನೀವು ಎಲ್ಲರೂ ನೋಡಿ ಅದಕ್ಕೆ ಒಪಿನಿಯನ್ ಹೇಳಬೇಕು ಅಂತ ನಾನು ಬಯಸ್ತೀನಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಪರ್ಯಾಯ ಸಿನಿಮಾ. ಸಂಪೂರ್ಣ ವರ್ಕ್ ಏನು ನಡೀತಾ ಇದೆ ಆ ಸ್ಟುಡಿಯೋದಲ್ಲಿ ಸಂಪೂರ್ಣ ನೋಡಿದ್ದೆ ನಾನು. ನೋಡ್ತಾ 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 ಸಿನಿಮಾ ಯಾರ ರೇಂಜಿಗೆ ಬಂದಿದೆ ಅಂತ ನಾನು ನಮ್ಮ ನಿರ್ಮಾಪಕರ ಜೊತೆ ಮತ್ತು ನಮ್ಮ ಸಹ ಬಳಗದ ಜೊತೆ ನಾನು ಮಾತಾಡ್ಕೊಂಡು ಅಲ್ಲಿಂದ ಅದೇ ಬಂದೆ, ಹೆಂಗೆ ಬಂದಿದೆ ಸಿನಿಮಾ ಅದ್ಭುತ. ನೋಡ್ಬೇಕಾದ ಸ್ಟಾರ್ಟಿಂಗ್ ಹೆಂಗೋ ಇತ್ತು, ಈಗ ಹೆಂಗೈತಲ್ಲ ಅಂದರೆ ಕ್ಯೂರಿಯಾಸಿಟಿ.